ಆತ್ಮೀಯ ವಿದ್ಯಾರ್ಥಿಗಳೇ ಆರ್ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋದಲ್ಲಿ 10ನೇ ತರಗತಿ ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ ಅಭ್ಯಾಸ 7.1ರಲ್ಲಿರುವ ಮೊದಲ 5 ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 7.1ರಲ್ಲಿರುವ 6ನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ 6ನೇ ಪ್ರಶ್ನೆ ಅಭ್ಯಾಸ 7.1ರಲ್ಲಿರ್ತಕ್ಕಂಥ 6ನೇ ಪ್ರಶ್ನೆ, ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ 3 ಚತುರ್ಭುಜದ ಶೃಂಗಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಮೊದಲೇ ಚತುರ್ಭುಜದ ಶೃಂಗ ಬಿಂದುಗಳು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾನೆ. -1, -2, 1, 0, -1, 2, -3, 0. ಈ ಚತುರ್ಭುಜದ ಶೃಂಗ ಬಿಂದುಗಳ ಸಹಾಯದಿಂದ ಉಂಟಾಗಿರ್ತಕ್ಕಂಥ ಚತುರ್ಭುಜದ ವಿಧವನ್ನು ನಾವು ತಿಳಿಯೋಣ. ವಿದ್ಯಾರ್ಥಿಗಳು, ಇಲ್ಲಿ ಕೊಟ್ಟಿರ್ತಕ್ಕಂಥ ಚತುರ್ಭುಜದ ಶೃಂಗ ಬಿಂದುಗಳಿಗೆ ನಾನು ಎ, ಬಿ, ಸಿ ಮತ್ತು ಡಿ ಅಂತ ಹೆಸರನ್ನು ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದಾಗಿ ನಾವು ಎ ಇಂದ ಬಿಗೆ ಇರ್ತಕ್ಕಂಥ ದೂರ, ಬಿ ಇಂದ ಸಿಗೆ ಇರ್ತಕ್ಕಂಥ ದೂರ, ಸಿ ಇಂದ ಡಿಗೆ ಇರ್ತಕ್ಕಂಥ ದೂರ, ನಂತರ ಎ ಇಂದ ಡಿಗೆ ಇರ್ತಕ್ಕಂಥ ದೂರವನ್ನು ನಾವು ಕಂಡು ಹಿಡಿಯೋಣ. ಅಂದರೆ ಒಂದು ಚತುರ್ಭುಜದ 4 ಶೃಂಗ ಬಿಂದುಗಳು, ಎ ಇಂದ ಬಿಗೆ ಇರ್ತಕ್ಕಂಥ ದೂರ ಅಂದರೆ ಎ ಬಿ ಬಾಹುವಿನ ಬೆಲೆ ಬರ್ತದೆ, ಬಿ ಇಂದ ಸಿಗೆ ಇರ್ತಕ್ಕಂಥ ದೂರ ಬಿ ಸಿ ಬೆಲೆ ಬರ್ತದೆ, ಸಿ ಇಂದ ಡಿಗೆ ಇರ್ತಕ್ಕಂಥ ದೂರ ಡಿ ಸಿ ಬೆಲೆ ಬರ್ತದೆ. ಅದೇ ರೀತಿಯಾಗಿ ಎ ಇಂದ ಡಿಗೆ ಇರ್ತಕ್ಕಂಥ ದೂರ ಎ ಡಿ ಅಥವಾ ಡಿ ಎದ ಬೆಲೆ ಅಂದರೆ ಈ ಬಾಹುವಿನ ಬೆಲೆ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಈ 4 ಬಾಹುಗಳ ಉದ್ದಗಳನ್ನು ನಾವು ಕಂಡುಹಿಡಿದ ನಂತರ ತದನಂತರ ಕರ್ಣಗಳ ಉದ್ದಗಳನ್ನು ಕೂಡ ನಾವು ಕಂಡು ಹಿಡಿಯೋಣ. ಈ 4 ಬಾಹುಗಳ ಬೆಲೆಗಳು ಮತ್ತು ಈ 2 ಕರ್ಣಗಳ ಬೆಲೆಗಳಿಗೆ ಅನುಗುಣವಾಗಿ ನಾವು ಈ ಒಂದು ಚತುರ್ಭುಜ ಯಾವ ರೀತಿಯ ಚತುರ್ಭುಜ ಅಂತ ನಾವು ನಿರ್ಧಾರಕ್ಕೆ ಬರೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದಾಗಿ ಎ ಇಂದ ಬಿಗೆ ಇರ್ತಕ್ಕಂಥ ದೂರವನ್ನು ನಾವು ಕಂಡು ಹಿಡಿಯೋಣ. ಇಲ್ಲಿ ಎ ಇಂದ ಬಿಗೆ ಇರ್ತಕ್ಕಂಥ ದೂರವನ್ನು ಕಂಡುಹಿಡಿಯುವ ಸೂತ್ರ = √(x2 - x1)² + y2 - y1 2. ವಿದ್ಯಾರ್ಥಿಗಳೇ, ನಾನಿಲ್ಲಿ ಎ ಬಿಂದುವಿಗೆ ಏನು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾನೆ, x1 y1 ಅಂತ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಬಿ ಬಿಂದುವಿಗೆ ನಾನು x2 y2 ಅಂತ ಬೆಲೆಯನ್ನು ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ಎ ಇಂದ ಬಿಗೆ ಇರ್ತಕ್ಕಂಥ ದೂರ ಎ ಬಿ = √(x2 - x1)² x2 ಎಷ್ಟಿದೆ? 1 ಮೈನಸ್ ಸೂತ್ರದಲ್ಲಿ ಮೈನಸ್ ಇದೆ, x1 ಕೂಡ ಮೈನಸ್ ಇದೆ, ಸೂತ್ರದಲ್ಲಿ ಕೂಡ ಮೈನಸ್ ಇದೆ. ಆದ್ದರಿಂದ -* - ಏನಾಗ್ತದೆ? ಪ್ಲಸ್ ಆಗ್ತದೆ. x1 ಎಷ್ಟಿದೆ? 1 ಬರ್ಕೊಂಡಿದ್ದೀನಿ, ಹೋಲ್ ಸ್ಕ್ವೇರನ್ನು ಹಾಕ್ಕೊಂಡಿದ್ದೀನಿ, ಪ್ಲಸ್ y2 - y1 2. y2 ಎಷ್ಟಿದೆ? 0 ಇದೆ, 0 ಮೈನಸ್ y1 ಕೂಡ -2 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಸೂತ್ರದಲ್ಲಿ ಮೈನಸ್ ಇದೆ, y1 ಕೂಡ -2 ಇದೆ. ಆದ್ದರಿಂದ -* - ಪ್ಲಸ್ ಆಗ್ತದೆ, 2ಕ್ಕೆ 2 ಬರ್ಕೊಂಡಿದ್ದೀನಿ, ಹೋಲ್ ಸ್ಕ್ವೇರನ್ನು ನಾನು ಹಾಕ್ಕೊಂಡಿದ್ದೀನಿ, = √1 + 1 2 ಆಗ್ತದೆ, ಹೋಲ್ ಸ್ಕ್ವೇರ್ ಪ್ಲಸ್ 0 + 2 ಅಂದರೆ 2 ಆಗ್ತದೆ, ಹೋಲ್ ಸ್ಕ್ವೇರನ್ನು ಹಾಕ್ಕೊಂಡಿದ್ದೀನಿ, = √ 2 2 × 4 ಆಗ್ತದೆ, ಪ್ಲಸ್ 2 2 × 4 ಆಗ್ತದೆ, ಈಕ್ವಲ್ ಹಾಗೆ ಹಾಕ್ಕೊಂಡಿದ್ದೀನಿ, √ 4 + 4 ಅಂದರೆ 8 ಆಗ್ತದೆ. ವಿದ್ಯಾರ್ಥಿಗಳೇ, 8ಅನ್ನು ನಾವು 4 2 8 ಅಂತ ಬರ್ಕೋಬೋದು. ಆದ್ದರಿಂದ 4 × 2 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 4ರ ವರ್ಗಮೂಲ ಚಿಹ್ನೆಯಲ್ಲಿ 4 ಇದೆ, 4ರ ವರ್ಗಮೂಲ 2 ಆಗ್ತದೆ. ಆದ್ದರಿಂದ ನಾನು 2 ಹೊರಗಡೆ ಬರ್ಕೊಂಡಿದ್ದೀನಿ, √ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಎ ಇಂದ ಬಿಗೆ ಇರ್ತಕ್ಕಂಥ ದೂರ ಎ ಬಿ ಬಾಹುವಿನ ಬೆಲೆ = 2 √ 2 ಮೂಲಮಾನಗಳು ನಮಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಬಿ ಇಂದ ಸಿಗೆ ಇರ್ತಕ್ಕಂಥ ದೂರವನ್ನು ನಾವು ಕಂಡು ಹಿಡಿಯೋಣ. ಬಿ ಇಂದ ಸಿಗೆ ಇರ್ತಕ್ಕಂಥ ದೂರ ವಿದ್ಯಾರ್ಥಿಗಳೇ, ಈ ಬಿ ಬಿಂದುವಿನ ನಿರ್ದೇಶಾಂಕಗಳಿಗೆ ನಾನು x1 y1 ಅಂತ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಸಿ ಬಿಂದುವಿನ ನಿರ್ದೇಶಾಂಕಗಳಿಗೆ ನಾನು x2 y2 ಅಂತ ಬೆಲೆಯನ್ನು ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ಬಿ ಇಂದ ಸಿಗೆ ಇರ್ತಕ್ಕಂಥ ದೂರ ಬಿ ಸಿ = x2 minus x1 whole square. ವಿದ್ಯಾರ್ಥಿಗಳೇ ಈ ಸೂತ್ರದಲ್ಲಿ ತಾವು ಬೆಲೆಗಳನ್ನು ಆದೇಶ ಮಾಡ್ತೀರಾ. ಅದು b ಬಿಂದುವಿನ ನಿರ್ದೇಶಾಂಕಗಳು ಮತ್ತು c ಬಿಂದುವಿನ ನಿರ್ದೇಶಾಂಕಗಳು. x2 minus x1 whole square ಇದೆ. x2 ಎಷ್ಟಿದೆ? minus 1 ಇದೆ. minus 1 ಸೂತ್ರದಲ್ಲಿ ಮೈನಸ್ ಇದೆ. ಮೈನಸ್ x1, x1 ಎಷ್ಟಿದೆ? 1 ಇದೆ. 1 ಅನ್ನು ಬರ್ಕೊಂಡಿದ್ದೀನಿ. ಹೋಲ್ ಸ್ಕ್ವೇರ್ ಇದೆ ಸೂತ್ರದಲ್ಲಿ, ಹೋಲ್ ಸ್ಕ್ವೇರ್ ಅನ್ನು ಹಾಕೊಂಡಿದ್ದೀನಿ. ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, y2 ಮೈನಸ್ y1 ಹೋಲ್ ಸ್ಕ್ವೇರ್. y2 ಎಷ್ಟಿದೆ? 2 ಇದೆ. 2 ಅನ್ನು ಬರ್ಕೊಂಡಿದ್ದೀನಿ. ಮೈನಸ್ y1 ಎಷ್ಟಿದೆ? 0 ಇದೆ. 0 ಅನ್ನು ಬರ್ಕೊಂಡಿದ್ದೀನಿ. ಹೋಲ್ ಸ್ಕ್ವೇರ್ ಇದೆ ಸೂತ್ರದಲ್ಲಿ, ಹೋಲ್ ಸ್ಕ್ವೇರ್ ಅನ್ನು ನಾನು ಹಾಕೊಂಡಿದ್ದೀನಿ. ಈಕ್ವಲ್ ಟು ಸ್ಕ್ವಯರ್ ರೂಟ್ ಮೈನಸ್ ಒಂದು ಒಟ್ಟು ಮೈನಸ್ 2 ಆಗ್ತದೆ. ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2ರಲ್ಲಿ 0ಯನ್ನು ಕಳೆದ್ರೆ ನಮಗೆ 2 ಸಿಗ್ತದೆ. ಸ್ಕ್ವೇರ್ ಇದೆ, ಸ್ಕ್ವೇರ್ಗಳನ್ನು ನಾನು ಬರ್ಕೊಂಡಿದ್ದೀನಿ. ಈಕ್ವಲ್ ಟು ಸ್ಕ್ವಯರ್ ರೂಟ್ ಮೈನಸ್ 2ರ ವರ್ಗ. ಮೈನಸ್ 2 ಗುಳ್ಳೆ ಮೈನಸ್ 2 ಅಂತ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 2 2 4 ಆಗ್ತದೆ. ಪ್ಲಸ್ ಪ್ಲಸ್ 2ರ ವರ್ಗ, 2 2 4 ಆಗ್ತದೆ. ಈಕ್ವಲ್ ಟು ಸ್ಕ್ವಯರ್ ರೂಟ್ ವಿದ್ಯಾರ್ಥಿಗಳೇ 4 ಪ್ಲಸ್ 4 8 ಆಗ್ತದೆ. ಈ 8ಅನ್ನು ನಾವು 4 2 8 ಅಂತ ಬರ್ಕೋಬೋದು. 4 ಗುಂಡ್ಲೆ 2 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಈ 4ರ ವರ್ಗಮೂಲ, ವರ್ಗಮೂಲ ಚಿಹ್ನೆಯಲ್ಲಿ 4 ಇದೆ, ಆದ್ದರಿಂದ 4ರ ವರ್ಗಮೂಲ 2 ಉತ್ತರ ಸಿಗ್ತದೆ. ಆದ್ದರಿಂದ 2 ನಾನು ಹೊರಗಡೆ ಬರ್ಕೊಂಡಿದ್ದೀನಿ. ಸ್ಕ್ವಯರ್ ರೂಟ್ ಈ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಬಿ ಇಂದ ಸಿ ಗೆ ಇರತಕ್ಕಂಥ ದೂರ ಈಸ್ ಈಕ್ವಲ್ ಟು 2 ಸ್ಕ್ವಯರ್ ರೂಟ್ 2 ಮೂಲಮಾನಗಳು ಅಂತ ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಸಿ ಇಂದ ಡಿ ಗೆ ಇರತಕ್ಕಂಥ ದೂರವನ್ನು ನಾವು ಕಂಡುಹಿಡಿಯೋಣ. ಸಿ ಇಂದ ಡಿ ಗೆ ಇರತಕ್ಕಂಥ ದೂರ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಸಿ ಬಿಂದುವಿನಲ್ಲಿರ್ತಕ್ಕಂಥ ನಿರ್ದೇಶಾಂಕಗಳಿಗೆ ನಾನು x1 y1 ಅಂತ ಕೊಟ್ಟಿದ್ದೀನಿ. x1 y1. ಅದೇ ರೀತಿಯಾಗಿ ಡಿ ಬಿಂದುವಿನ ನಿರ್ದೇಶಾಂಕಗಳಿಗೆ ನಾನು x2 y2 ಅಂತ ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ ಸಿ ಇಂದ ಡಿ ಗೆ ಇರತಕ್ಕಂಥ ದೂರ ಸಿ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಸೂತ್ರದಲ್ಲಿ ಏನಿದೆ? x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 - x1 ಹೋಲ್ ಸ್ಕ್ವೇರ್. x2 ಎಷ್ಟಿದೆ? -3 ಇದೆ. -3 ಸೂತ್ರದಲ್ಲಿ ಏನಿದೆ? ಮೈನಸ್ ಇದೆ. x1 ಕೂಡ -1 ಇದೆ. ವಿದ್ಯಾರ್ಥಿಗಳೇ ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಆದ್ದರಿಂದ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಹೋಲ್ ಸ್ಕ್ವೇರ್ ಇದೆ ಸೂತ್ರದಲ್ಲಿ, ಹೋಲ್ ಸ್ಕ್ವೇರನ್ನು ಹಾಕ್ಕೊಂಡಿದ್ದೀನಿ. ಪ್ಲಸ್ y2 - y1 ಹೋಲ್ ಸ್ಕ್ವೇರ್. y2 ಎಷ್ಟಿದೆ? 0 ಇದೆ. 0 ಮೈನಸ್ ಸೂತ್ರದಲ್ಲಿ ಮೈನಸ್ ಇದೆ, ಮೈನಸನ್ನು ಬರ್ಕೊಂಡಿದ್ದೀನಿ. y1 ಎಷ್ಟಿದೆ? 2 ಇದೆ. 2 ನಾನು ಬರ್ಕೊಂಡಿದ್ದೀನಿ. ಹೋಲ್ ಸ್ಕ್ವೇರ್ ಇದೆ ಸೂತ್ರದಲ್ಲಿ ಹೋಲ್ ಸ್ಕ್ವೇರ್ ಇದೆ, ಆದ್ದರಿಂದ ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಈಕ್ವಲ್ ಟು ಸ್ಕ್ವಯರ್ ರೂಟ್ ಹಾಗೆ ಹಾಕ್ಕೊಂಡಿದ್ದೀನಿ. -3 ಇಲ್ಲಿ +1 ಇದೆ. 1ರಲ್ಲಿ 3ಅನ್ನು ಕಳೆದರೆ, ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದರೆ ನಮಗೆ ಋಣ ಚಿಹ್ನೆಯನ್ನು ಹೊಂದಿರತಕ್ಕಂಥ ಬೆಲೆ ಸಿಗ್ತದೆ. ಆದ್ದರಿಂದ 1ರಲ್ಲಿ 3ಅನ್ನು ಕಳೆದರೆ ನಮಗೆ -2 ಸಿಗ್ತದೆ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 0ಯಲ್ಲಿ 2ಅನ್ನು ಕಳೆದರೆ ಅದೇ -2 ನಮಗೆ ಉತ್ತರ ಸಿಗ್ತದೆ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಈಕ್ವಲ್ ಟು ಸ್ಕ್ವಯರ್ ರೂಟ್ -2ರ ವರ್ಗ. -2 ಗುಂಡ್ಲೆ -2 ಅಂತ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 2 2 4 ಆಗ್ತದೆ. ಪ್ಲಸ್ ಪ್ಲಸ್ -2ರ ವರ್ಗ. -2 ಗುಂಡ್ಲೆ -2 ಅಂತ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 2 2 4 ಅಂತ ನೀವು ಉತ್ತರವನ್ನು ಬರಿತೀರ. ಈಕ್ವಲ್ ಟು ಸ್ಕ್ವಯರ್ ರೂಟ್ ಹಾಗೆ ಬರ್ಕೊಂಡಿದ್ದೀನಿ. 4 ಪ್ಲಸ್ 4 8 ಆಗ್ತದೆ. ವಿದ್ಯಾರ್ಥಿಗಳೇ ಈ 8ಅನ್ನು 4 2 8 ಅಂತ ನೀವು ಬರ್ಕೊಳ್ಬೋದು. ಆದ್ದರಿಂದ 4 ಗುಂಡ್ಲೆ 2 ನಾನು ಬರ್ಕೊಂಡಿದ್ದೀನಿ. ಈಕ್ವಲ್ ಟು 4ರ ವರ್ಗಮೂಲ 2 ಆಗ್ತದೆ. ಸ್ಕ್ವಯರ್ ರೂಟ್ ಹಾಗೆ ಬರ್ಕೊಂಡಿದ್ದೀನಿ. ಈ 2 ನಾನು ಹಾಗೆ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಸಿ ಬಿಂದುವಿನಿಂದ ಡಿ ಬಿಂದುವಿಗೆ ಇರತಕ್ಕಂಥ ದೂರ, ಸಿ ಬಿಂದುವಿನಿಂದ ಡಿ ಬಿಂದುವಿಗೆ ಇರತಕ್ಕಂಥ ದೂರ ಕೂಡ 2 ಸ್ಕ್ವಯರ್ ರೂಟ್ 2 ಮೂಲಮಾನಗಳು ಸಿಗ್ತದೆ. ಅದೇ ರೀತಿಯಾಗಿ ಎ ಬಿಂದುವಿನಿಂದ ಡಿ ಬಿಂದುವಿಗೆ ಇರತಕ್ಕಂಥ ಅಂತರವನ್ನು ಕೂಡ ನಾವು ಕಂಡು ಹಿಡಿಯೋಣ. ತದನಂತರ ಈ ಚತುರ್ಭುಜದ ಕರ್ಣ ಎ ಸಿ ಕರ್ಣದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ಅದರ ಜೊತೆಗೆ ಇನ್ನೊಂದು ಕರ್ಣ ಡಿ ಬಿ ಕರ್ಣದ ಬೆಲೆಯನ್ನು ಕೂಡ ನಾವು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ ಎ ಇಂದ ಡಿ ಬಿಂದುವಿಗೆ ಇರತಕ್ಕಂಥ ದೂರ, ಎ ಬಿಂದುವಿನಿಂದ ಡಿ ಬಿಂದುವಿಗೆ ಇರತಕ್ಕಂಥ ದೂರ ಇದು ಚತುರ್ಭುಜದ 4ನೇ ಬಾಹು. ಈ ಎ ಬಿಂದುವಿಗೆ ನಾನು x1 y1 ಅಂತ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಡಿ ಬಿಂದುವಿಗೆ ನಾನು x2 y2 ಅಂತ ಬೆಲೆಯನ್ನು ಕೊಟ್ಟಿದ್ದೀನಿ. ಎ ಇಂದ ಡಿಗೆ ಇರತಕ್ಕಂಥ ದೂರ ಎ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಸೂತ್ರ ಏನಿದೆ? x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಇದೆ. ವಿದ್ಯಾರ್ಥಿಗಳೇ x2 - x1 ಹೋಲ್ ಸ್ಕ್ವೇರ್. x2 ಎಷ್ಟಿದೆ? -3 ಇದೆ. -3 ಮೈನಸ್ x1 ಸೂತ್ರದಲ್ಲಿ ಮೈನಸ್ ಇದೆ. x1 ಎಷ್ಟಿದೆ? ಇದು ಕೂಡ -1 ಇದೆ. ವಿದ್ಯಾರ್ಥಿಗಳೇ ಸೂತ್ರದಲ್ಲಿ ಮೈನಸ್ ಇದೆ, x1 ಕೂಡ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 1ಕ್ಕೆ 1ಅನ್ನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರ್ ಅನ್ನು ನಾನು ಹಾಕೊಂಡಿದ್ದೀನಿ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ y2 ಎಷ್ಟಿದೆ 0 ಇದೆ 0 ಮೈನಸ್ y1 ಕೂಡ ಮೈನಸ್ 2 ಇದೆ ಆದ್ದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 2ಕ್ಕೆ 2 ಅನ್ನು ನಾನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರ್ ಅನ್ನು ನಾನು ಹಾಗೆ ಹಾಕೊಂಡಿದ್ದೀನಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮೈನಸ್ 3 ಪ್ಲಸ್ 1 ಇದೆ 1ರಲ್ಲಿ 3 ಅನ್ನು ಕಳೆದರೆ 1ರಲ್ಲಿ 3 ಅನ್ನು ಕಳೆದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದರೆ ನಮಗೆ ಮೈನಸ್ ಉತ್ತರ ಸಿಗ್ತದೆ ಆದ್ದರಿಂದ 1ರಲ್ಲಿ 3 ಅನ್ನು ಕಳೆದರೆ ನಮಗೆ ಮೈನಸ್ 2 ಸಿಗ್ತದೆ ಸ್ಕ್ವೇರ್ ಇದೆ ಸ್ಕ್ವೇರ್ ಅನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ 0 ಪ್ಲಸ್ 2 ಅಂದರೆ 2 ಸಿಗ್ತದೆ ಸ್ಕ್ವೇರ್ ಇದೆ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮೈನಸ್ 2ರ ವರ್ಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 2 4 ಆಗ್ತದೆ ಪ್ಲಸ್ ಪ್ಲಸ್ 2ರ ವರ್ಗ 2 4 ಆಗ್ತದೆ ಈಕ್ವಲ್ ಟು ಸ್ಕ್ವೇರ್ ರೂಟ್ 4 ಪ್ಲಸ್ 4 ಅಂದರೆ 8 ಆಗ್ತದೆ ಆದ್ದರಿಂದ 8ಅನ್ನು ನಾವು 4 2 8 ಅಂತ ಬರ್ಕೊಳ್ಬೋದು ಈಕ್ವಲ್ ಟು ಈ 4ರ ವರ್ಗಮೂಲ 2 ಆಗ್ತದೆ ಸ್ಕ್ವೇರ್ ರೂಟ್ ಹಾಗೆ ಬರ್ಕೊಂಡಿದ್ದೀನಿ ಈ 2ಅನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎ ಬಿಂದುವಿನಿಂದ ಡಿ ಬಿಂದುವಿರ್ತಕ್ಕಂಥ ಅಂತರ ಕೂಡ 2 ಸ್ಕ್ವೇರ್ ರೂಟ್ 2 ಮೂಲಮಾನಗಳು ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಒಂದು ಚತುರ್ಭುಜದ 4 ಬಾಹುಗಳ ಬೆಲೆಗಳನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಈ 4 ಬಾಹುಗಳ ಬೆಲೆಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ AB is equal to BC, BC is equal to CD, CD is equal to AD ಆಗಿದೆ ವಿದ್ಯಾರ್ಥಿಗಳೇ ಚತುರ್ಭುಜದ 4 ಬಾಹುಗಳನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಈ ಚತುರ್ಭುಜದ 4 ಬಾಹುಗಳು ಒಂದಕ್ಕೊಂದು ಸಮನಾಗಿ ಇದೆ ಆದ್ದರಿಂದ ನಾವೀಗ ಈ ಚತುರ್ಭುಜದ ಕರ್ಣಗಳನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಎ ಇಂದ ಸಿಗೆ ಇರತಕ್ಕಂಥ ದೂರ ಇದು ಮೊದಲೇ ಕರ್ಣ ಎ ಬಿಂದುವಿನಿಂದ ಸಿ ಬಿಂದು ಅಂದರೆ ಎ ಸಿ ಕರ್ಣದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ಎ ಸಿ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಎ ಶೃಂಗದ ನಿರ್ದೇಶಾಂಕಗಳಿಗೆ ನಾನು x1 y1 ಅಂತ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಸಿ ಬಿಂದುವಿನ ನಿರ್ದೇಶಾಂಕಗಳಿಗೆ ನಾನು x2 y2 ಅಂತ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಎ ಬಿಂದುವಿನಿಂದ ಸಿ ಬಿಂದುಗೆ ಇರತಕ್ಕಂಥ ದೂರ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ಇದೆ ಆದ್ದರಿಂದ x2 - x1 ಹೋಲ್ ಸ್ಕ್ವೇರ್ x2 ಎಷ್ಟಿದೆ -1 ಇದೆ -1 ಮೈನಸ್ x1 -x1 ಈ x1 ಕೂಡ ಮೈನಸ್ ಇದೆ ವಿದ್ಯಾರ್ಥಿಗಳೇ ಸೂತ್ರದಲ್ಲಿ ಮೈನಸ್ ಇದೆ x1 ಕೂಡ -1 ಇದೆ ಆದ್ದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಈ 1ಕ್ಕೆ ನಾನು 1ಅನ್ನು ಹಾಗೆ ಬರ್ಕೊಂಡಿದ್ದೀನಿ ಹೋಲ್ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಇದೆ ಪ್ಲಸ್ಸನ್ನು ಹಾಕ್ಕೊಂಡಿದ್ದೀನಿ y2 - y1 ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್ y2 ಎಷ್ಟಿದೆ 2 ಇದೆ 2 ಮೈನಸ್ y1 ಕೂಡ -2 ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಈ 2ಕ್ಕೆ 2 ಹಾಗೆ ಬರ್ಕೊಂಡಿದ್ದೀನಿ ಹೋಲ್ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರನ್ನು ನಾನು ಹಾಕ್ಕೊಂಡಿದ್ದೀನಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಇಲ್ಲಿ ಪ್ಲಸ್ 1 ಇದೆ ಮೈನಸ್ 1 ಇದೆ 1ರಲ್ಲಿ 1ಅನ್ನು ಕಳೆದ್ರೆ ನಮಗೆ 0 ಸಿಗ್ತದೆ 0 ವರ್ಗ 0ನೇ ಆಗಿರ್ತದೆ ಪ್ಲಸ್ ಪ್ಲಸ್ 2 ಪ್ಲಸ್ 2 4 ಆಗ್ತದೆ 4ರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ಎ ಸಿ ಈಸ್ ಈಕ್ವಲ್ ಟು ಇಲ್ಲಿ 4ರ ವರ್ಗ ಇದೆ ವಿದ್ಯಾರ್ಥಿಗಳೇ 4ರ ವರ್ಗ 4 4 16 ಆಗ್ತದೆ ಎ ಸಿ ಈಸ್ ಈಕ್ವಲ್ ಟು 16ರ ವರ್ಗಮೂಲ 4 ಆಗ್ತದೆ ವಿದ್ಯಾರ್ಥಿಗಳೇ ಈ ಚತುರ್ಭುಜದ ಒಂದು ಕರ್ಣದ ಬೆಲೆ ಎ ಸಿಯ ಬೆಲೆ ಅದು 4 ಮೂಲಮಾನಗಳು ನಮಗೆ ಸಿಗ್ತಾ ಇದೆ ಅದೇ ರೀತಿಯಾಗಿ ಇನ್ನೊಂದು ಕರ್ಣ ಬಿ ಡಿ ಕರ್ಣದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ಬಿ ಇಂದ ಡಿಗೆ ಇರತಕ್ಕಂಥ ದೂರ ಬಿ ಡಿ ಈಸ್ ಈಕ್ವಲ್ ಟು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ಈ ಬಿ ಬಿಂದುವಿಗೆ ನಾನು x1 y1 ಅಂತ ಕೊಟ್ಟಿದ್ದೀನಿ ಡಿ ಬಿಂದುವಿಗೆ ನಾನು x2 y2 ಅಂತ ಬೆಲೆಯನ್ನು ಕೊಟ್ಟಿದ್ದೀನಿ ಬಿ ಇಂದ ಡಿಗೆ ಇರತಕ್ಕಂಥ ದೂರ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ x2 - x1 ಹೋಲ್ ಸ್ಕ್ವೇರ್ x2 ಎಷ್ಟಿದೆ -3 ಇದೆ -3 ಮೈನಸ್ x1 ಎಷ್ಟಿದೆ 1 ಇದೆ 1ಅನ್ನು ನಾನು ಬರ್ಕೊಂಡಿದ್ದೀನಿ ಹೋಲ್ ಸ್ಕ್ವೇರ್ ಇದೆ ಸೂತ್ರದಲ್ಲಿ ಸ್ಕ್ವೇರನ್ನು ಹಾಕ್ಕೊಂಡಿದ್ದೀನಿ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ y2 ಎಷ್ಟಿದೆ 0 ಇದೆ 0 ಮೈನಸ್ y1 ಎಷ್ಟಿದೆ ಅದು ಕೂಡ 0 ಇದೆ 0ಅನ್ನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರನ್ನು ನಾನು ಹಾಕ್ಕೊಂಡಿದ್ದೀನಿ ಈಕ್ವಲ್ ಟು ಸ್ಕ್ವೇರ್ ರೂಟ್ -3 ಮತ್ತು -1 ಒಟ್ಟು -4 ಆಗ್ತದೆ -4 ವರ್ಗವನ್ನು ಹಾಕ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ ಇಲ್ಲಿ 0 - 0 ಅಂದರೆ 0 ಆಗ್ತದೆ 0ಯ ವರ್ಗ 0ನೇ ಆಗ್ತದೆ ಈಕ್ವಲ್ ಟು ಸ್ಕ್ವೇರ್ ರೂಟ್ -4ರ ವರ್ಗವನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಸ್ಕ್ವೇರ್ ರೂಟ್ -4ರ ವರ್ಗ -4 * -4 ಅಂತ ಅರ್ಥ minus into minus plus ಆಗ್ತದೆ 4 4 16 ಆಗ್ತದೆ ಈ ವಿದ್ಯಾರ್ಥಿಗಳೇ 16 ಅಂದ್ರೆ 16 ರ ವರ್ಗಮೂಲ ಅದು ನಮಗೆ 4 ಸಿಗುತ್ತದೆ ಅಂದ್ರೆ 4 ರ ವರ್ಗ 16 ಆಗ್ತದೆ 16 ರ ವರ್ಗಮೂಲ ನಮಗೆ 4 ಉತ್ತರ ಸಿಗುತ್ತದೆ ಅಂದ್ರೆ B ಬಿಂದುವಿನಿಂದ D ಬಿಂದುವಿಗೆ ಇರತಕ್ಕಂತ ಅಂತರ ಅದು ಕೂಡ 4 ಮೂಲಮಾನಗಳು ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಕರ್ಣಗಳು A ಇಂದ C ಗೆ ಇರತಕ್ಕಂತ ದೂರ AC ಕರ್ಣದ ಬೆಲೆ ಮತ್ತು BD ಕರ್ಣದ ಬೆಲೆ 4 ಮೂಲಮಾನಗಳು ನಮಗೆ ಸಿಗ್ತಾ ಇದೆ ಅಂದ್ರೆ ಒಂದು ಚತುರ್ಭುಜದಲ್ಲಿ ಎರಡು ಕರ್ಣಗಳು ಒಂದಕ್ಕೊಂದು ಸಮನಾಗಿ ಇವೆ AC ಕರ್ಣ ಅದು BD ಕರ್ಣಕ್ಕೆ ಸಮನಾಗಿ ಇದೆ ಅದೇ ರೀತಿಯಾಗಿ ಈ ಒಂದು ಚತುರ್ಭುಜದ 4 ಬಾಹುಗಳು ಕೂಡ ಒಂದಕ್ಕೊಂದು ಸಮನಾಗಿ ಇದೆ ವಿದ್ಯಾರ್ಥಿಗಳೇ ಈ ಒಂದು ಲಕ್ಷಣಗಳು ಚೌಕದಲ್ಲಿ ಮಾತ್ರ ಸಾಧ್ಯ ಚೌಕದಲ್ಲಿ 4 ಬಾಹುಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಮತ್ತು ಕರ್ಣಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಆದ್ದರಿಂದ ಕೊಟ್ಟಿರತಕ್ಕಂತ ಶೃಂಗ ಬಿಂದುಗಳು ಒಂದು ಚೌಕದ ಶೃಂಗ ಬಿಂದುಗಳು ಆಗಿವೆ ಆದ್ದರಿಂದ ABCD ಒಂದು ಚೌಕ ಅಂತ ತಾವು ಉತ್ತರವನ್ನ ಬರಿತೀರಾ ವಿದ್ಯಾರ್ಥಿಗಳೇ ಇದೇ ನಿಯಮಗಳನ್ನು ಅನುಸರಿಸುತ್ತಾ ತಾವು ಪ್ರಶ್ನೆ 6 ರಲ್ಲಿ ಇರತಕ್ಕಂತ 2 ಮತ್ತು 3 ನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡು ಹಿಡಿತೀರಾ ಅಂತ ನಾನು ಭಾವಿಸುತ್ತಾ ವಿದ್ಯಾರ್ಥಿಗಳೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ನೋಡೋಣ